ನಮಸ್ಕಾರ ನನ್ನ ಹೆಸರು ತೇಜಸ್ವಿ ಅನಂತ್ ಈ ವಿಡಿಯೋದಲ್ಲಿ ಜಗ್ಲಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ ಸೊ ಲರ್ನ್ ಟು ಜಗಲ್ ಇನ್ ಕನ್ನಡ ಸೀರೀಸ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇದು ಮೂರನೇ ಎಪಿಸೋಡ್ ಮೊದಲನೇ ಎಪಿಸೋಡಲ್ಲಿ ನೀವು ಜಗ್ಲಿಂಗ್ ಯಾಕೆ ಕಲಿಬೇಕು ಮತ್ತೆ ಜಗ್ಲಿಂಗ್ ಕಲಿಯೋದಕ್ಕೆ ನಿಮಗೆ ಮೋಟಿವೇಷನ್ ಎಲ್ಲಿಂದ ಸಿಗುತ್ತೆ ಅಷ್ಟೇ ಅಲ್ಲ ನೀವು ನಿಮ್ಮದೇ ಒಂದು ಜಗ್ಲಿಂಗ್ ನ ಹಾಬಿಯಾಗಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಒಂದು ಗುರಿನ ಸೆಟ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಜಗ್ಲಿಂಗ್ ಬಗ್ಗೆ ಮಾತಾಡಿದೀನಿ ಅಷ್ಟೇ ಆ ವಿಡಿಯೋ ಇಲ್ಲಿದೆ ಅಷ್ಟೇ ಅಲ್ಲ ಜಗ್ಲಿಂಗ್ ಬಾಲ್ ನಾರ್ಮಲ್ ಬಾಲ್ ಅಲ್ಲ ಅದು ಸ್ವಲ್ಪ ಡಿಫರೆಂಟ್ ಇರುತ್ತೆ ಹೇಗೆ ಡಿಫರೆಂಟ್ ಅನ್ನೋದನ್ನ ನಿಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತಾನೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ ಸೋ ಆ ವಿಡಿಯೋನ ಕೂಡ ಕ್ಲಿಕ್ ಮಾಡಿ ನೋಡಿ ಆಮೇಲೆ ಈ ವಿಡಿಯೋಕ್ಕೆ ಬಂದ್ರೆ ನಿಮಗೆ ಜಗ್ಲಿಂಗ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಾಲೆಡ್ಜ್ ಇರುತ್ತೆ ನಾನು ಮೂರು ಬಾಲ್ ಜಗ್ಲಿಂಗ್ ನ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡೋದಕ್ಕೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರಷ್ಟು ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಇರುತ್ತೆ ಏನಪ್ಪಾ ಅಂತಂದ್ರೆ ಜಗ್ಲಿಂಗ್ ದು ಬೇಸಿಕ್ ಪ್ಯಾಟರ್ನ್ ಇದು ಅಂತ ಹೇಳಿ ಇದನ್ನ ನಾವು ಜಗ್ಲರ್ಸ್ ಶವರ್ ಅಂತ ಕರಿತೀವಿ ಆದರೆ ಇದು ಜಗ್ಲಿಂಗ್ ನ ಬೇಸಿಕ್ ಪ್ಯಾಟರ್ನ್ ಅಲ್ಲ ಅದು ಒನ್ ಆಫ್ ದ ಅಡ್ವಾನ್ಸ್ಡ್ ಪ್ಯಾಟರ್ನ್ ಅಂತಾನೆ ಹೇಳಬಹುದು ಆದರೆ ಇದಿದೆಯಲ್ಲ ಇದು ಜಗ್ಲಿಂಗ್ ನ ಮೋಸ್ಟ್ ಬೇಸಿಕ್ ಪ್ಯಾಟರ್ನ್ ಇದನ್ನ ನಾವು ಕ್ಯಾಸ್ಕೇಡ್ ಅಂತ ಕರಿತೀವಿ ನೀವು ಮನೆಯಲ್ಲಿ ಜಡೆ ಹಾಕೋ ಯಾವುದಾದ್ರೂ ಪ್ರಮೇಯ ಬಂದಿತ್ತು ಅಂತಂದರೆ ನಿಮಗೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಆದರೆ ಈ ವಿಡಿಯೋದಲ್ಲಿ ನಾನು ಜಗ್ಲಿಂಗ್ ಹೇಳ್ಕೊಡ್ಬೇಕು ಅಂತಲೇ ಬಂದಿರೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಾನು ನಿಮಗೆ ಮೂರು ಬಾಲ್ ಜಗ್ಲಿಂಗ್ ಕಲಿಬೇಕಾದ್ರೆ ಮೂರು ಸ್ಟೆಪ್ನ ನೆನ್ಪಿಟ್ಕೊಳ್ಳೋದು ತುಂಬ ಅವಶ್ಯಕ ಫಸ್ಟ್ ಒಂದೇ ಬಾಲಿಂದ ಸ್ಟಾರ್ಟ್ ಮಾಡೋಣ ಒಂದು ಬಾಲ್ನ ನೀವು ಹಿಂಗೆ ಬಿಸಾಕಿ ಹಿಡಿಯುವಾಗ ಜಗ್ಲಿಂಗ್ ಮಾಡುವಾಗ ಯಾವತ್ತೂ ನೀವು ನಿಮ್ಮ ಕೈಗಳನ್ನು ನೋಡೋಲ್ಲ ಬಾಲು ಎಲ್ಲಿ ಇನ್ನೇನು ಕೆಳಗೆ ತಿರುಗುತ್ತೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಪಾಯಿಂಟ್ನ ಮಾತ್ರ ಗಮನಿಸ್ತೀರಾ ನೀವು ಸೊ ಥ್ರೋ ಆ್ಯಂಡ್ ಕ್ಯಾಚ್ ಬಿಸಾಕಿ ಹಿಡಿತಾ ಇರಿ ಇದು ನಿಮಗೆ ತುಂಬ ಕಂಫರ್ಟೆಬಲ್ ಆದಮೇಲೆ ಯಾವಾಗ ನೀವು ನಿಮ್ಮ ಕೈಗಳನ್ನು ನೋಡದಲ್ಲೇ ಬರೀ ಅದರ ಟಾಪ್ ಮೋಸ್ಟ್ ಪೊಸಿಷನ್ನ ಮಾತ್ರ ಗಮನಿಸ್ಕೊಂಡು ಜಗ್ಲಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಆಗ ನೀವು ಇನ್ನೊಂದು ಬಾಲ್ನ ಆ್ಯಡ್ ಮಾಡ್ಕೋಬೋದು ಈಗ ಎರಡು ಬಾಲ್ ಜಗ್ಲಿಂಗು ಹೀಗೆ ಮಾಡ್ತಾರೆ ಕೆಲವು ಜನ ಅದು ಕೂಡ ತಪ್ಪು ಯಾಕೆ ಅಂತಂದರೆ ಇಲ್ಲಿ ನಿಮ್ಮ ಬಲಗೈ ಮಾತ್ರ ಉಪಯೋಗಿಸ್ತಾ ಇದ್ದೀರ ನೀವು ಎಡಗೈ ಉಪಯೋಗಿಸ್ತಾ ಇಲ್ಲ ಜಾಸ್ತಿ ಬಿಸಾಕೋದಕ್ಕೆ ಸೊ ಎರಡೂ ಕೈಯಿಂದನೂ ಬಾಲ್ ಬಿಸಾಕಬೇಕು ಸೊ ಮೊದಲನೇ ಬಾಲ್ನ ಬಿಸಾಕ್ತೀರ ಈ ಬಾಲ್ ಇನ್ನೇನು ಇಲ್ಲಿ ಕೆಳಗೆ ಬರುತ್ತೆ ಎನ್ನುವಾಗ ಎರಡನೇ ಬಾಲ್ನ ಬಿಸಾಕ್ತೀರ ನೀವು ಸೊ ಥ್ರೋ ಕ್ಯಾಚ್ ಆ್ಯಂಡ್ ಕ್ಯಾಚ್ ಆ ಮಂತ್ರನ ಹೇಳ್ಕೊಳ್ಳಿ ಅಥವಾ 1 2 1 2 1 2 1 2 1 2 ಓಕೆ ಆರೆಂಜ್ ಗ್ರೀನ್ ಆರೆಂಜ್ ಗ್ರೀನ್ ಆರೆಂಜ್ ಗ್ರೀನ್ ಆರೆಂಜ್ ಹೀಗೆ ಹಿಡಿಯೋದಕ್ಕೆ ಟ್ರೈ ಮಾಡಿ ಆಗ ನಿಮಗೆ ಜಗ್ಲಿಂಗ್ ಟೂ ಬಾಲ್ಸ್ ಒಂದು ಸ್ವಲ್ಪ ಕಂಫರ್ಟೆಬಲ್ ಆಗುತ್ತೆ ಒನ್ಸ್ ಟೂ ಬಾಲ್ಸ್ ಸ್ವಲ್ಪ ಕಂಫರ್ಟೆಬಲ್ ಆದಮೇಲೆ ಈಗ ಮೂರನೇ ಸ್ಟೆಪ್ಪಿಗೆ ಹೋಗೋಣ ಮೂರನೇ ಬಾಲ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಮೂರು ಬಾಲನ್ನು ಹಿಡ್ಕೊಳ್ಳೋದು ಹೀಗೆ ಮೂರು ಬೆರಳುಗಳಲ್ಲಿ ಅಂತಂದರೆ ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳು ಮತ್ತು ಮಧ್ಯದ ಬೆರಳಲ್ಲಿ ಒಂದು ಬಾಲ್ನ ಹಿಡ್ಕೋತೀರ ನಿಮ್ಮ ಕೈ ಅಥವಾ ಹಸ್ತ ಮತ್ತು ಕಿರು ಬೆರಳು ಮತ್ತು ಉಂಗುರದ ಬೆರಳಲ್ಲಿ ಇನ್ನೊಂದು ಬಾಲ್ನ ಹಿಡ್ಕೋತೀರ ಸೊ ಬಿಸಾಕುವಾಗ ಹೀಗೆ ಬಿಸಾಕ್ತೀರ ಕ್ಲೋಸ್ ಅಪ್ ಶಾಟ್ ನಿಮ್ಗಲ್ಲಿ ಕಾಣಿಸ್ತಾ ಇದೆ ಸೊ ಹಾಗೆ ಬಿಸಾಕ್ತೀರ ಅಷ್ಟೇ ಅಲ್ಲ ಇನ್ನೊಂದು ಕೈಯಲ್ಲಿ ಕ್ಯಾಶುವಲ್ ಆಗಿ ಇನ್ನೊಂದು ಬಾಲ್ನ ಹಿಡ್ಕೊಂಡಿರ್ತೀರ ಈಗ ಹಸಿರಾಗಿರೋ ಬಾಲ್ನ ಫಸ್ಟ್ ಬಿಸಾಕ್ತೀರ ಈ ಬಾಲ್ ಇನ್ನೇನು ಕೆಳಗೆ ಬರುತ್ತೆ ಅನ್ಬೇಕಾದ್ರೆ ಕೆಂಪು ಬಾಲ್ನ ಬಿಸಾಕ್ತೀರ ಕೆಂಪು ಬಾಲ್ ಇನ್ನೇನು ಕೆಳಗೆ ಬರುತ್ತೆ ಎನ್ನುವಾಗ ಆರೆಂಜ್ ಕಲರ್ದು ಬಾಲ್ನ ಬಿಸಾಕ್ತೀರ ಅಥವಾ ಕೇಸರಿ ಬಣ್ಣದ ಬಾಲ್ನ ಬಿಸಾಕ್ತೀರ
ಕಿತ್ತಳೆ ಬಣ್ಣ, ಕೇಸರಿ ಬಣ್ಣ. ಸೊ ರೆಡಿ? ದಿಸ್ ಇಸ್ ಹೌ ಇಟ್ ಗೋಸ್. ಸೊ ಮೊದಲು ಹಸಿರನೇ ಬಾಲು, ಅದಾದ್ಮೇಲೆ ಕೆಂಪುದು, ಅದಾದ್ಮೇಲೆ ಕಿತ್ತಳೆ ಬಣ್ಣದು. ಸೊ ಥ್ರೋ ಥ್ರೋ ಥ್ರೋ, ಕ್ಯಾಚ್ ಕ್ಯಾಚ್ ಕ್ಯಾಚ್, ಇಷ್ಟೇ ಮಾಡಿ ಸ್ಟಾರ್ಟಿಂಗಲ್ಲಿ. ಥ್ರೋ ಥ್ರೋ ಥ್ರೋ, ಕ್ಯಾಚ್ ಕ್ಯಾಚ್ ಕ್ಯಾಚ್, ಮೂರನ್ನ ಬಿಸಾಕಿ ಮೂರನ್ನ ಹಿಡೀರಿ. ಹಾಗೆ ನಾಲ್ಕು ಸಲಿ ಬಿಸಾಕಿ ನಾಲ್ಕು ಸಲಿ ಹಿಡೀರಿ. ಹಾಗೆ ಐದು ಸಲಿ ಬಿಸಾಕಿ ಐದು ಸಲಿ ಹಿಡೀರಿ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ತಾ ಹೋಗಿ, ಆಗ ನೀವು ಜಗ್ಲಿಂಗ್ನ ಸ್ವಲ್ಪ ಸುಲಭವಾಗಿ ಆರಾಮಾಗಿ ಕಲಿತೀರಾ. ಈ ಹಾಬಿಯ ಅಡ್ವಾಂಟೇಜಸ್ ಏನು, ಹಾಗೆ ಇದರ ಉಪಯೋಗಗಳು ಏನೇನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಲ್ರೆಡಿ ನೀವು ಆಲ್ರೆಡಿ ನೋಡಿರಬಹುದು, ಇಲ್ಲ ಅಂದರೆ ಮತ್ತೆ ನೋಡಿ. ಜಗ್ಲಿಂಗ್, ಇದು ಜಗ್ಲಿಂಗ್ನ ಮೋಸ್ಟ್ ಬೇಸಿಕ್ ಪ್ಯಾಟರ್ನ್ ಆದ ಕ್ಯಾಸ್ಕೇಡ್. ಇದರಲ್ಲಿ ಹಲವಾರು ಸ್ಟೈಲ್ಗಳಿದ್ದಾವೆ, ಹಲವಾರು ಬೇರೆ ಬೇರೆ ರೀತಿಯ ವಿವಿಧ ಟ್ರಯಲ್ಗಳನ್ನು ಮಾಡ್ಕೋಬೋದು ನಾವುಗಳು, ವೇರಿಯೇಷನ್ಗಳನ್ನು ಮಾಡ್ಕೋಬೋದು. ಮೂರೇ ಬಾಲಲ್ಲಿ ತುಂಬ ಆಟ ಆಡಬಹುದು. ಈ ಆಟ ಆಡೋದ್ರ ಬಗ್ಗೆ, ಹಾಗೆ ಜಗ್ಲಿಂಗ್ ಮಾಡಬೇಕಾದ್ರೆ ನೀವು ನೆನ್ಪಿಟ್ಕೋಬೇಕಾದ ಕೆಲವಷ್ಟು ಪೋಶ್ಚರ್ ಆಗಿರಬಹುದು, ಅಥವಾ ಜಗ್ಲಿಂಗ್ ಕಲಿಬೇಕಾದ್ರೆ ನಿಮಗೆ ಏನೇನೇನೇನು ಎಕ್ಸಸೈಸ್ಗಳನ್ನು ಮುಂಚೆ ಮಾಡ್ಕೋಬೇಕು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ನಿಮ್ಮ ಹಾಬಿಯಾಗಿ ಜಗ್ಲಿಂಗ್ನ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜಗ್ಲಿಂಗ್ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ಮಾಡಿ ಹಾಕ್ತಾ ಇರ್ತೀನಿ. ಅಷ್ಟೇ ಅಲ್ಲ, ಜಗ್ಲಿಂಗ್ನ ಡೆವಲಪ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ನನಗೆ ಎನ್ಕರೇಜ್ ಮಾಡಬೇಕು ಈ ರೀತಿಯ ವಿಡಿಯೋ ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಥಾಟ್ಗಳನ್ನು, ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ, ಕ್ವೆಶ್ಚನ್ಗಳನ್ನು ಎಲ್ಲದನ್ನು ಕಮೆಂಟ್ಗಳಲ್ಲಿ ಹಾಕಿ. ಆ್ಯಂಡ್ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಅವಶ್ಯಕ. ಧನ್ಯವಾದಗಳು. ಕೀಪ್ ಜಗ್ಲಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಥ್ಯಾಂಕ್ ಯು.